ಎಟ್ಟು ಮನಸ್ಸಿದೆ ನಿಮಗೆ? ಏನು ವಿಚಿತ್ರವಾಗಿ ಹೇಳ್ತೀರಾ? ಸಿಕ್ಕಾಪಟ್ಟೆಗಳು ಬರ್ತವೆ ಮನಸ್ಸಿಂದ ಬರೋದು ವಿಚಾರಗಳು. ಅವು ಸಿಕ್ಕಾಪಟ್ಟೆ ಬೇರೆ ಬೇರೆ, ಒಂದ್ ಮೊಮೆಂಟ್ ಚೆನ್ನಾಗಿ ಬರುತ್ತೆ, ಇನ್ನೊಂದ್ ಮೊಮೆಂಟ್ ಬೇರೆ ವಿಚಾರ ಮಾಡುತ್ತೆ, ಇನ್ನೊಂದ್ಸಲ ಇನ್ನೊಂದ್ ಏನೋ ಆಗುತ್ತೆ. ಆ ವಿಚಾರದಲ್ಲಿ ಏನೇನೋ ಬರುತ್ತೆ, ಒಂದ್ ಒಳ್ಳೇದು ಬರುತ್ತೆ, ಅದು ಸೇಮ್ ಟೈಮ್ ಅಲ್ಲಿ ಒಂದು ಕೆಟ್ಟ ವಿಚಾರ. ಮನಸ್ಸು ಎಲ್ಲಿದೆ? ಇನ್ನೇನೋ ಅದೇ ಮನಸ್ಸು ಉಸಿರಾಟೊಳಗಿದಾವ, ಏನ್ ಒಳಗಡೆ ತಗೊಳ್ತೀವಿ ಅದರಿಂದ ಬರ್ತಕ್ಕಂತ ವಿಚಾರ. ಈ ಉಸಿರಾಟ ಇಲ್ಲ ಅಂದ್ರೆ ಏನು ಬರಲ್ಲ, ಯಾವ್ದು ವಿಚಾರ ಬರಲ್ಲ. ಈಗ ಉಸಿರಾಟ ಮನಸ್ಸು ವಾಸ ಮಾಡೋ ಜಾಗ. ಮನಸ್ಸು ಎಲ್ಲಿದೆ? ಕಣ್ಣು ಎಲ್ಲಿದೆ ತೋರಿಸ್ತೀರಾ? ಬಾಯಿ ಎಲ್ಲಿದೆ ತೋರಿಸ್ತೀರಾ? ಮೂಗು ಎಲ್ಲಿದೆ ತೋರಿಸ್ತೀರಾ? ಮನಸ್ಸು ಎಲ್ಲಿದೆ? ಈಗ ಭಗವಂತನ ಅರಿಯಲು ಪಡೆಯಲು ಅಂದ್ರೆ ಏನಂತ? ಅರಿಯಲು ಅಂದ್ರೆ ಏನು? ಎಲ್ಲಿ ಅರಿಯೋದು? ಕಣ್ಣಲ್ಲ, ಮೂಗಲ್ಲ, ಬಾಯಲ್ಲ, ಮನಸ್ಸಲ್ಲಿ. ಮನಸ್ಸಲ್ಲಿ, ಮನಸ್ಸಲ್ಲಿ ಭಗವಂತನ್ನ ಅರಿಬಹುದು, ಪಡಿಬಹುದು. ಮನಸ್ಸು ಅನ್ನೋದು ಕಣ್ಣಿಗೆ ಕಾಣದೇ ಇರುವ ಸೂಕ್ಷ್ಮ ರೂಪದ ಅಂಗ. ಆತ್ಮ ಮತ್ತೆ ಮನಸ್ಸು ಎರಡು ಜೊತೆ ಸೇರ್ಕೊಂಡಿದೆ. ಆತ್ಮ ಮತ್ತೆ ಮನಸ್ಸು ಎರಡು ಜೊತೆ ಸೇರ್ಕೊಂಡಿದೆ. ಎರಡನ್ನು ಬಿಡುಗಡೆ ಮಾಡೋಕೆ ಸಾಧ್ಯವಿಲ್ಲ. ಆತ್ಮವೇ ಬೇರೆ, ಮನಸ್ಸೇ ಬೇರೆ, ಆದರೆ ಜೊತೆ ಸೇರ್ಕೊಂಡ್ಬಿಟ್ಟಿದೆ. ಐಡೆಂಟಿಫೈ ಮಾಡೋಕೆ ಆಗೋದಿಲ್ಲ ನಮ್ಮಿಂದ ಮನಸ್ಸನ್ನು. ಆತ್ಮವನ್ನು ಬೇರೆ ಬೇರೆ ಐಡೆಂಟಿಫೈ ಮಾಡೋಕೆ ಸಾಧ್ಯ. ಒಂದೇ ಮೂಲವಾಗಿದ್ದರೂ ಕೂಡ ಎರಡು ಭಾಗ, ಎರಡು ತರ ಕೆಲಸ ಮಾಡುತ್ತೆ. ಆತ್ಮ ಎಲ್ಲಿದೆ? ಅಲ್ಲಿ ಮನಸ್ಸಿದೆ. ಆತ್ಮ ಎಲ್ಲಿದೆ? ಆತ್ಮ ಇದೆಯಾ? ಇದೆ. ಉಸಿರಾಟ ಇರೋ ತನಕ ಆತ್ಮ ಇದೆ. ಉಸಿರಾಟವೇ ಆತ್ಮ, ಉಸಿರಾಟವೇ ಜೀವ. ಎಲ್ಲಿದೆ ಆತ್ಮ? ಜೀವ ಕಣಗಳು, ಕಣಗಳ ಒಳಗಡೆ ಜೀವ ಇದೆ, ಕಣಗಳ ಒಳಗಡೆ ಮನಸ್ಸಿದೆ. ಮನಸ್ಸಿನ ವಾಸ ಜಾಗ ಕಣಗಳು. ಎಲ್ಲಿದೆ ಕಣಗಳು? ತಲೆ ಕೂದಲಿಂದ ಹಿಡಿದು ಕಾಲು ಊರು ತನಕ ಎಲ್ಲ ಜಾಗದಲ್ಲೂ ಇದೆ. ಎಲ್ಲ ಸೆಲ್ಲುಗಳಲ್ಲೂ ಮನಸ್ಸು ಮತ್ತು ದೇಹ ವಾಸ ಮಾಡುತ್ತಿದೆ. ಮನಸ್ಸು ಕೆಲಸ ಮಾಡೋದು ಮೆದುಳಲ್ಲಿ, ಆತ್ಮ ಕೆಲಸ ಮಾಡೋದು ಪೀನಿಯಲ್ ಗ್ರಂಥಿಯಲ್ಲಿ. ಮೂರನೇ ಕಣ್ಣು ಅಂತ ಹೇಳ್ತೀವಿ, ಪೀನಿಯಲ್ ಗ್ರಂಥಿ. ಮುಟ್ಟಿಟ್ಟಿದ್ದೀನಿ ನೋಡಿ, ತಲೆ ಸೆಂಟ್ರಲ್ಲಿ ಒಂದು ಮೊಳೆ ಹೊಡೆದು ಈ ಎರಡು ಹುಬ್ಬಿನ ಮಧ್ಯದಲ್ಲಿ ಒಂದು ಮೊಳೆ ಹೊಡೆದ್ರೆ ಎರಡು ಒಂದು ಜಾಗದಲ್ಲಿ ಸೇರುತ್ತೆ. ಅಲ್ಲಿ ಕಡಲೆಕಾಯಿ ಬೀಜದಷ್ಟು ಸಣ್ಣದ ಒಂದು ಗ್ರಂಥಿ, ಮೆಲಟೋನಿನ್ ಹಾಗೆ ತನ್ನ ಜ್ಯೂಸನ್ನು ಪ್ರೊಡಕ್ಷನ್ ಮಾಡುತ್ತೆ ಆ ಗ್ರಂಥಿ. ಆ ಗ್ರಂಥಿ ಒಳಗಡೆ ಆತ್ಮ ಕೆಲಸ ಮಾಡುತ್ತೆ. ಸ್ವರಯೋಗ ಇರ್ಬೋದು, ಕುಂಡಲಿನಿ ಕ್ರಿಯಾಯೋಗ ಇರ್ಬೋದು, ವಾಸಿಯೋಗ ಇರ್ಬೋದು, ರಾಜಯೋಗ ಇರ್ಬೋದು, ಭಗವಂತನಲ್ಲಿ ಭಕ್ತಿ ಮಾಡುವ ಯೋಗ ಇರ್ಬೋದು, ನಿಸ್ವಾರ್ಥತೆಯಿಂದ ನಿಷ್ಕಾಮ ಕರ್ಮ ಕರ್ಮಯೋಗ ಇರ್ಬೋದು, ಜ್ಞಾನಯೋಗ ಇರ್ಬೋದು. ಏನೇ ಮಾಡಿದ್ರು ಕೂಡ ಪೀನಿಯಲ್ ಗ್ರಂಥಿ ಹತ್ರ ಹೋಗಲೇಬೇಕು. ನಿಮಗೆ ಶುರುವಿನಲ್ಲಿ ಹೇಳಿದೆ, ಭಗವಂತನ ಅರಿಯಲು, ನನ್ನ ನಾನು ಅರಿಯಲು, ಭಗವಂತನ ಪಡೆಯಲು, ಭಗವಂತನಾಗಲು ಯೋಗ ಹಾಗೆ ಅಂತ ಹೇಳಿದೆ ನಾನು. ಇಷ್ಟು ಕಾರಣಗಳನ್ನು ನೀವು ಅರಿಬೇಕು, ಪಡಿಬೇಕು ಅಂತಂದರೆ ಪೀನಿಯಲ್ ಗ್ರಂಥಿಯನ್ನು ಮುಟ್ಲೇಬೇಕು. ಅರಿವನ್ನು ಪಡೆಯದೆ ಮುಕ್ತಿ ಇಲ್ಲ, ಅರಿವನ್ನು ಪಡೆಯದೆ ಮೋಕ್ಷವಿಲ್ಲ. ಯಾರಿಗೆ ನೂರಕ್ಕೂ ನೂರು ಮಾರ್ಕ್ ಕೊಡ್ತಾರೆ? ಯಾರು ಎಕ್ಸೆಪ್ಷನಲ್ ಆಗಿರ್ತಾರೆ ಅವರಿಗೆ ನೂರಕ್ಕೂ ನೂರು ಮಾರ್ಕ್ ಸಿಗುತ್ತೆ. ಹಾಗೆ ಮೋಕ್ಷ ಅಂತ ಅನ್ನೋದು ನೂರಕ್ಕೂ ನೂರು, ಹಂಡ್ರೆಡ್ ಔಟ್ ಆಫ್ ಹಂಡ್ರೆಡ್ ತಗೊಂಡವರಿಗೆ ಮಾತ್ರ ಹುಟ್ಟಿಲ್ಲ ಸಾವಿಲ್ಲ. ಮಾಡುವ ಸಾಧನೆಯಿಂದ ಭಗವಂತ ಸಿಗೋದು ಮುಕ್ತಿ. ಅದು ಸಿಗಬೇಕು ಅಂದ್ರೆ ನೂರಕ್ಕೂ ನೂರು ಮಾರ್ಕ್ ತೆಗಿಬೇಕು. ಆ ನೂರಕ್ಕೂ ನೂರು ಮಾರ್ಕ್ ತೆಗಿಬೇಕು ಅಂತಂದ್ರೆ ಪೀನಿಯಲ್ ಗ್ರಂಥಿಯನ್ನು ಮುಟ್ಟಬೇಕು. ಸೊ ಸ್ವರಯೋಗದಲ್ಲಿ ಕೂಡ ಈ ಮೂರನೇ ಕಣ್ಣು ಓಪನ್ ಆಗುತ್ತೆ. ಮೂರನೇ ಕಣ್ಣು ಓಪನ್ ಆಗೋದು ಅಂತ ಅನ್ನೋದು ಜ್ಞಾನ. ಏನು ಜ್ಞಾನ? ಆಧ್ಯಾತ್ಮದ ಜ್ಞಾನ, ಹುಟ್ಟು ಸಾವಿನ ಅರಿವು. ಅದನ್ನು ಈ ಮೂರನೇ ಕಣ್ಣು ನಿಮಗೆ ಕೊಡುತ್ತೆ.
ಅದು ಈ ಸ್ವರಯೋಗದಲ್ಲಿ ಸಿಗುತ್ತೆ ನಿಮಗೆ.